ತುಲಾ ರಾಶಿಯ ಭವಿಷ್ಯ ಹೇಗಿದೆ ಎಂಬುದನ್ನು ನಾನು ನಿಮ್ಮ ಶಂಕರ್ ಗುರುಜಿ. ಸಾತ್ವಿಕ ಭಾವನೆಗಳನ್ನು ಹೊಂದಿರುವ ನೀವು ಸದಾ ಸತ್ಯಸಂಧರಾಗಿರುವಂತಹ ಬದುಕನ್ನು ಕಟ್ಟಲು ಪ್ರಯತ್ನಪೂರ್ವಕವಾಗಿ ಪ್ರಯತ್ನಿಸಿ ವಿಫಲರಾಗಿದ್ದೀರಿ. 2018 ಜನವರಿ ತಿಂಗಳಿನ ನಿಮ್ಮ ಭವಿಷ್ಯ ಹೇಗಿದೆ ನೋಡೋಣ. ಸದಾ ತಾಳ್ಮೆ, ಶಾಂತಿ, ಸೌಹಾರ್ದತೆಯನ್ನು ಬಯಸುವ ನೀವು ಎಲ್ಲರೊಂದಿಗೂ ಸಹಬಾಳ್ವೆಯನ್ನು ನಡೆಸುವ ಸದ್ಗುಣಗಳನ್ನು ರೂಪಿಸಿಕೊಂಡಿದ್ದೀರಿ. ಎಂಥದ್ದನ್ನು ಸತ್ಯವಾಗಿ ಮಂಡಿಸುವ ಎದೆಗಾರಿಕೆಯನ್ನು ಹೊಂದಿದ್ದೀರಿ. ಎಲ್ಲರೊಂದಿಗೆ ಬೆರೆತು ನಡೆಯುವ ನಿಮ್ಮ ಸ್ವಭಾವಕ್ಕೆ ಅನುಕೂಲಕರವಾದಂತಹ ದಿನಗಳನ್ನು ಹುಡುಕಿ ಹುಡುಕಿ ಸಿಕ್ಕೇ ಇಲ್ಲವೇನೋ ಅನ್ನೋ ಭಾವ ಸದಾ ನಿಮ್ಮನ್ನು ಕಾಡುತ್ತಿರುತ್ತದೆ. ಮಾನವೀಯ ಮೌಲ್ಯಗಳನ್ನು ರೂಪಿಸಿಕೊಂಡಿರುವ ನೀವು ಸದಾ ಹಣಕಾಸಿನ ವ್ಯವಹಾರಗಳಲ್ಲಿ ಸಮಸ್ಯೆಗಳನ್ನು ಅತಿಥಿಯಾಗಿ ಕರೆದುಕೊಂಡಿರುತ್ತೀರಿ. ಸಂಬಂಧಗಳ ಬಗ್ಗೆ ಗೌರವವನ್ನು ತಾಳುವ ನೀವು ಎಲ್ಲ ಸಂಬಂಧಗಳಿಂದ ಪೆಟ್ಟನ್ನೇ ಹೆಚ್ಚಾಗಿ ತಿಂದಿರುತ್ತೀರಿ. ವಿದ್ಯಾರ್ಥಿ ಜೀವನದಲ್ಲಿರುವಂಥವರು, ರಾಜಕಾರಣದಲ್ಲಿರುವಂಥವರು, ವ್ಯವಹಾರಿಕ ಜೀವನದಲ್ಲಿರುವಂಥವರು, ಕಂಪನಿಗಳನ್ನು ನಡೆಸುವಂಥವರು, ವಿಶೇಷವಾಗಿ ರೈತಾಪಿ ವರ್ಗದಲ್ಲಿರುವಂಥವರು ಎಲ್ಲರಿಗೂ ಸಹಿತ ಈ ತುಲಾ ರಾಶಿಯಲ್ಲಿ ಇರುವವರು ಹೇಗೆಲ್ಲ ಬದಲಾವಣೆಗಳನ್ನು ತಂದುಕೊಳ್ಳಬಹುದು, ವ್ಯವಹಾರಿಕ ಜೀವನದಲ್ಲಿ ಹೇಗೆ ಗೆಲುವನ್ನು ಸಾಧಿಸಬಹುದು ಅನ್ನೋದನ್ನು ನೋಡೋಣ. ಸದಾ ಆನಂದದಿಂದ ಬದುಕಲು ಇಚ್ಛಿಸುವ ನಿಮಗೆ ಬುಧವಾರ, ಗುರುವಾರ ಹಾಗೂ ಶುಕ್ರವಾರದ ದಿನಗಳು ಸುಭಿಕ್ಷವಾದ ದಿನಗಳನ್ನು ಕೊಡುತ್ತದೆ. ಹಳದಿ ಬಣ್ಣದ ಪೆನ್ನು ಅಥವಾ ಹಳದಿ ಬಣ್ಣದ ಬಟ್ಟೆಯನ್ನು ಸಹಿತ ನೀವು ಧರಿಸಬಹುದು. ಅಪ್ಪಟ ಎಲೆ ಹಸಿರಿನಿಂದ ಕೂಡಿರುವಂತಹ ಬಟ್ಟೆಯನ್ನು ಸಹಿತ ನೀವು ಧರಿಸಬಹುದು. ನಡೆದಾಡುವ ದಿಕ್ಕು ಉತ್ತರಾಭಿಮುಖವಾಗಿ ಬಂದು ಉಳಿದಂತೆ ಯಾವ ದಿಕ್ಕಿನಲ್ಲಾದರೂ ಸಹಿತ ನೀವು ಹೋಗಿದ್ದೆಯಾದರೆ ವ್ಯವಹಾರಿಕ ಜೀವನದಲ್ಲಿ ಗೆಲುವನ್ನು ಸಾಧಿಸಬಹುದು. ಮಾನಸಿಕವಾಗಿ ಅಸಮತೋಲನವನ್ನು ಯಾವಾಗಲೂ ನಿರೂಪಿಸುವ ನೀವು ಸಮತೋಲನಕ್ಕಾಗಿ ಅತ್ಯಂತ ಶಕ್ತಿಯ ಪ್ರದರ್ಶನಕ್ಕೆ ಮುಂದಾಗುತ್ತೀರಿ. ಅಸಹಾಯಕತೆ, ಅರಾಜಕತೆ, ವ್ಯವಹಾರಿಕಗಳಲ್ಲಿ ಖಿನ್ನತೆ ಸದಾ ನಿಮ್ಮನ್ನು ಕಾಡುತ್ತಿರುತ್ತದೆ. ಹಾಗಿದ್ದರೂ ಸಹಿತ ಯಾವ ರೂಪದಲ್ಲಾದರೂ ಸಹಿತ ಗೆದ್ದೇ ಗೆಲ್ಲುವ ಭಾವ ಕಡೆಗೊಂದು ದಿನ ಗೆಲ್ಲುತ್ತೀರಿ ಎಂಬ ನಿಮ್ಮ ಆಶೆಗೆ ಪುಷ್ಟಿ ನೀಡುವ ಹಾಗೆ ಈ 2018 ಸಾಕಷ್ಟು ಗೆಲುವನ್ನು ತರುತ್ತೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಜನವರಿಯ ಮೊದಲನೆಯ ವಾರ ಸಾಕಷ್ಟು ಗೊಂದಲಗಳಿದ್ದರೂ ಸಹಿತ ಹೇಗೂ ಸಂತೋಷವನ್ನು ಭಾನುವಾರದಷ್ಟೊತ್ತಿಗೆ ನೋಡುತ್ತೀರಿ. ಹಾಗಿದ್ದ ಮೇಲೆ ಈ ತಿಂಗಳ ಅರ್ಧ ದಿನಗಳಲ್ಲಿ ಮಿಶ್ರ ಫಲಗಳನ್ನು ಪಡೆಯುವ ನೀವು ಎಲ್ಲವೂ ಸಹಿತ ಗೆಲುವಿಲ್ಲ ಅನ್ನೋ ಭಾವ ಹೇಗಾದರೂ ಸರಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಚೆನ್ನಾಗಿದ್ದೀನಿ ಎನ್ನುವಂಥ ದಿನಗಳನ್ನು ನೋಡುತ್ತೀರಿ. ಈ ತಿಂಗಳ ಕಡೆಯ ಭಾಗ ಸಾಕಷ್ಟು ಗೆಲುವಿನ ಕುದುರೆ ನಿಮ್ಮದೇ. ಎಲ್ಲದರಲ್ಲೂ ಗೆಲ್ಲುವ ನೀವು ಗೆಲುವು ಬಂದಾಗ ಹಿಗ್ಗದೆ, ಸೋಲು ಬಂದಾಗ ಕುಗ್ಗದೆ ಸರ್ವರಲ್ಲಿಯೂ ಶಾಂತ ಗುಣವನ್ನು ಹಾಗೂ ದಾನ ಧರ್ಮದ ಕಾರ್ಯವನ್ನು ಮಾಡಿದ್ದೆ. ಆದರೆ ಈ ತಿಂಗಳಲ್ಲಿ ಅತ್ಯಂತ ಗೆಲುವಿನ ದಿನಗಳನ್ನು ನೀವು ನೋಡುತ್ತೀರಿ. ಸದಾ ಗೆಲುವಿನ ಬಾಗಿಲಲ್ಲಿ ನಿಂತಿರುವ ನೀವು ಎಲ್ಲರೊಂದಿಗೂ ಸಹಿತ ಗೆದ್ದಾದ ಮೇಲೆ ದುಷ್ಟಗುಣಗಳಿಂದ ದೂರವಾಗಬೇಕು. ಅವಕಾಶ ಬಿದ್ದರೆ ಇಂದಿನಿಂದಲೇ 90 ದಿನಗಳ ಕಾಲ ಮಾಂಸಾಹಾರ ನಿಷೇಧವಾಗಲಿ. ಮಾಂಸಾಹಾರವನ್ನು ಬಯಸುವವರು ಈ ರಾಶಿಯಲ್ಲಿರುವಂತಹ ನೀವು ಸಾಧ್ಯವಿಲ್ಲ. ಮಾಂಸಾಹಾರಗಳಾಗಿದ್ದರೆ ವ್ಯವಹಾರಿಕ ಜೀವನಗಳಲ್ಲಿ ಸಾಕಷ್ಟು ಪೆಟ್ಟುಗಳನ್ನೇ ತಿನ್ನುವಂಥದ್ದು. ಮಾನಸಿಕವಾಗಿ ಸದೃಢತೆಯನ್ನು ಕಾಯ್ದುಕೊಳ್ಳೋದಕ್ಕೆ ಮಾಂಸಾಹಾರದಿಂದ 90 ದಿನಗಳ ಕಾಲ ದೂರವಿರಬೇಕು. ಮದ್ಯಪಾನ, ಧೂಮಪಾನದಂತಹ ಆ ದುಶ್ಚಟಗಳಿಂದ 90 ದಿನಗಳ ಕಾಲ ನೀವು ಮುಕ್ತಿಯನ್ನು ಪಡೆದಿದ್ದೇ ಆದರೆ ಸಾಕಷ್ಟು ಬದಲಾವಣೆಯನ್ನು ನೋಡಬಹುದು. ಹಾಗೆಯೇ ಧೂಮಪಾನ ಮಾಡುವಂಥವರು ತೋರು ಬೆರಳು ಹಾಗೆ ಮದ್ಯದ ಬೆರಳಿನಲ್ಲಿ ಧೂಮಪಾನ ಮಾಡುತ್ತೀರಿ. ಇದು ಕುಜಕ್ಕೆ ಕಾರಣ. ಅಂದರೆ ತೋರು ಬೆರಳು ಕುಜದೋಷವನ್ನು ತೋರಿಸುವಂಥದ್ದು, ಮದ್ಯದ ಬೆರಳು ಶನೇಶ್ಚರ. ನೀವು ಧೂಮಪಾನ ಮಾಡಿದಾಗ ನಿಮ್ಮ ಸಮಸ್ಯೆಗಳಿಗೆ ಮತ್ತಷ್ಟು ಪೆಟ್ಟು ಬಿದ್ದಾದ್ದು. ಹಾಗಿದ್ದ ಮೇಲೆ ಧೂಮಪಾನದಿಂದ ಮುಕ್ತಿ ಹೊಂದಿದ್ದೆ ಆದರೆ 90 ದಿನಗಳಲ್ಲಿ ಅದ್ಭುತವಾದ ಶಕ್ತಿ ನಿಮ್ಮದಾಗುತ್ತದೆ. ವಿಶೇಷವಾಗಿ ಜನವರಿಯ ತಿಂಗಳು ನಿಮಗೆ ಸಾಕಷ್ಟು ಗೆಲುವಿನ ದಿನಗಳನ್ನು ಕೊಡುವಂಥದ್ದಾಗಿದೆ.